ಕೇಳೋದು ನನ್ನ ಹಕ್ಕು. ನನ್ನ ಹಿಂದೆ ಸಹಸ್ರಾರು ಜನ ಬೆಂಬಲ ಹಿಡಿದ್ರು, ಅವಕಾಶ ಮಾಡಿಕೊಡ್ಲಿಲ್ಲ. ಆದರೂ ಕೊನೆಗೆ ನಮ್ಮ ಮೇಲೆ ಒತ್ತಾಯ ಮಾಡಿದ್ರು, ಇಲ್ಲ ನಿಮ್ಮನ್ನು ಒಳಗಡೆ ಬಿಡಲ್ಲ ಅಂದರು. ಎಲ್ಲ ವಿಷಯಸ್ ನಿಮ್ಮ ಹತ್ರನೂ ಇದೆ, ನೀವು ನೋಡಿದ್ದೀರಿ, ಎಲ್ಲ ಆಯಿತು. ಕೊನೆಗೆ ನಮ್ಮ ಪಾಡಿಗೆ ನಾವು ಅಹವಾಲನ್ನು ಕೊಟ್ಟು ವಾಪಸ್ ಬರಬೇಕಾದ್ರೆ ಯಾವ ಅವಶ್ಯಕತೆ ಇತ್ತು ಲಾಠಿ ಚಾರ್ಜ್ ಮಾಡೋದಕ್ಕೆ? ಅಲ್ಲೇನಾದರೂ ದುಂಬಿ ಗಲಾಟೆ ಆಯ್ತಾ? ಇಲ್ಲ ಪಬ್ಲಿಕ್ನಾರ್ನಾದರೂ ನಮ್ಮವರೇನಾದರೂ ಹೋಗಿ ಹೊಡೆದಿದ್ದಾರಾ? ಇಲ್ಲ ಬೇರೆ ಅವ್ರ ಕಡೆ ಇನ್ನೊಬ್ರು ಯಾರಾದರೂ ಪ್ರತಿಸ್ಪರ್ಧಿಗಳ ಹತ್ರ ಹೋಗಿ ಯಾರ ಹತ್ರ ಆದರೂ ವಾಕ್ಚತುರಿ ಆಗಿದೆಯಾ? ಅಥವಾ ಏನಾದರೂ ಬೇರೆ ಏನಾದರೂ ಯಾವುದಾದ್ರು ರೀತಿಯಲ್ಲಿ ಹಲ್ಲೇ ಆಗಿದೆಯಾ? ಯಾಕೆ ಮಾಡಿದ್ರು? ನಮ್ಮ ಪಾಡಿಗೆ ನಾವು ಆಚೆ ಬರ್ತಾ ಇರಬೇಕಾದ್ರೆ ಈ ರೀತಿ ಲಾಠಿ ಚಾರ್ಜ್ ಮಾಡುವಂತ ಅವಶ್ಯಕತೆ ಇಪ್ಪತ್ತೈದು ವರ್ಷ ಆ ಹುಡುಗನಿಗೆ ಇನ್ನೂ ಪಾಪ ಏನು ನೋಡಿಲ್ಲ ಅವನು. ಇವತ್ತು ಅವನ ಸಾವಿಗೆ ಯಾರು ಕಾರಣ? ಏನು ಈ ಕಾಂಗ್ರೆಸ್ ಸರ್ಕಾರ ಇರೋದು ಇದಕ್ಕೋಸ್ಕರ? ಅಥವಾ ನಮ್ಮ ಮುಖ್ಯಮಂತ್ರಿಗಳು ಇಂಥವ್ರನ್ನ ಬೆಳೆಸ್ತಾ ಇದಾರ? ಏನಿದು ನ್ಯಾಯಯುತವಾಗಿ ನಮ್ಮ ಹಕ್ಕಿನ ಒಂದು ಪ್ರಸ್ತಾವನೆಯನ್ನು ಮಾಡಲಿಕ್ಕೆ ಅವಕಾಶಕ್ಕೆ ಹೋಗಿದ್ದೆ ತಪ್ಪ? ಅಥವಾ ನಮ್ಮ ಜೊತೆ ಜಾಸ್ತಿ ಜನ ಇದ್ದಿದ್ದೆ ತಪ್ಪ? ನೀವು ತಿಳ್ಕೊಳ್ಳಿ ಸರ್. ನಿಮ್ಮ ವಿಷಯಲ್ಸ್ ಅಲ್ಲಿ ಇದೆ, ಆ ಹುಡುಗ ನಡ್ಕೊಂಡು ಬರ್ತಾ ಇರ್ತಕ್ಕಂಥ ವಿಷಯಲ್ಸ್ ನಮ್ಮ ಹತ್ರ ಇದೆ, ಹೊಡೆದಿರೋ ವಿಷಯಲ್ಸ್ ನಮ್ಮ ಹತ್ರ ಇದೆ. ಒಂದು ಸುದ್ದಿವಾಹಿನಿಗೆ ಆ ಹುಡುಗ ಮಾತನಾಡಿರ್ತಕ್ಕಂಥ ವಿಷಯಲ್ಲೂ ಸಹ ನಿಮ್ಮ ಹತ್ರ ಇದೆ. ಇದೆಲ್ಲವನ್ನು ತರ್ಕ ಮಾಡಿ ಸರ್. ಇವತ್ತು ಪೊಲೀಸ್ ಅವರಿಗೆ ಲಾಠಿ ಚಾರ್ಜ್ ಮಾಡುವಂಥ ಅವಶ್ಯಕತೆ ಏನಿತ್ತು? ನನ್ನ ಪ್ರಶ್ನೆ ಇಷ್ಟೇ. ಅಲ್ಲಿ ಏನಾಗಿತ್ತು ಅಂತ ಲಾಠಿ ಚಾರ್ಜ್ ಮಾಡಿದ್ರು? ಏನ್ ಮಾಡ್ತೀವಿ ನಾವು? ಹೋರಾಟ ಮಾಡ್ತೀವಿ ಸರ್. ಈಗಲೇ ಈಗಲೇ ಅದು